ಸಿ ಪಿ ಸಿಆರ್ ಇದು ಅದು ಗವರ್ಮೆಂಟ್ಗೆ ಸರ್ಕಾರಕ್ಕೆ ದುಡ್ಡು ಕೊಡ್ಬೇಕು ಅಂತ ಬಂದ್ ಎಲ್ಲಿ ಇದು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಮಧ್ಯದಲ್ಲಿರುವಂತ ಸಮಸ್ಯೆ, ಅದೇನು ಸಮಸ್ಯೆ ಆಗಲ್ಲ. ಲಾಸ್ಟ್ ಟೈಮ್ ಬಂದಿತ್ತು ಅವಾಗ ನಾನು ಭೂಪೇಂದ್ರ ಯಾದವ್ ಅವ್ರಿಗೆ ಮಾತಾಡಿದ್ದೆ, ಈಗ ಮತ್ತೆ ಬಂದಿದೆ, ಅದನ್ನು ಬಗೆಹರಿಸೋಣ. ಗೊತ್ತಿಲ್ಲ, ಅದೇ ನಾನು ಹೇಳಿದಲ್ಲ ವ್ಯಾಪಾರಸ್ಥರ ಮಧ್ಯದಲ್ಲಿ ಇರೋರು ಮಾಡ್ತಾರೆ ಅಂತ ಅವರಲ್ಲ ಬತ್ತೆ. ಯಾಕಂದ್ರೆ ಅದು ಆಮದು ಆಗುತ್ತೆ ಅಂತಂದಾಗ ರೇಟ್ ಬಿದ್ದೋಗುತ್ತಲ್ಲ, ಆ ಲಾಭಕ್ಕೆ ಆಮದು ಆಗಿಲ್ಲ, ಆಮದು ಆಗದೆ ಮಾಹಿತಿ ಇದೆ ಅವರಿಗೆ. ಸುಮ್ನೆ ಹೇಳ್ತಾರೆ. ಹೌದು, ಸಾರಿ, ಎಲ್ಲಿಗೆ? ಬೆಂಗಳೂರಿಗೆ. ಮಂಗಳೂರಿಂದ ಸುಬ್ರಹ್ಮಣ್ಯ ಒಂದಿನ ಸರ್ತಿಗೆ ಮಾಡಿಸೋಣ. ನಾನೇ ಪತ್ರ ಮಾಡಿ, ನಾನೇ ಅಶ್ವಿನಿ ವೈಷ್ಣವ್. ಇನ್ನೊಂದು ಎರಡು ಮೂರು ದಿನಕ್ಕೆ ಘೋಷಣೆ ಆಗ್ಬೋದು. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಯಾವ ನಿರ್ಧಾರವನ್ನು ತಗೊಳ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಬದ್ಧ. ಬಹಳ ದೊಡ್ಡ ಪ್ರಮಾಣದ ಕೆಲಸ ಕಳೆದ 10 ವರ್ಷದಲ್ಲಿ ಎಲ್ಲರ ಕ್ಷೇತ್ರದಲ್ಲಾಗಿದೆ. ನಮ್ಮ ಹೈವೇಗಳು ಇಂಪ್ರೂವ್ ಆಗಿದ್ದಾವೆ, ರೈಲ್ವೆ ಲೈನ್ ಇಂಪ್ರೂವ್ ಆಗಿದೆ, ವಿದ್ಯುತ್ಕರಣ ಆಗಿದೆ. ಇವತ್ತು ಅಮೃತ ರೈಲ್ವೆ ಸ್ಟೇಷನ್ಗಳು ನಮ್ಮ ಭಾಗಕ್ಕೆ ಬಂದಿದೆ. ಸುಬ್ರಹ್ಮಣ್ಯನೂ ಅದರಲ್ಲಾಗಿದೆ, ನಮ್ಮ ಉಡುಪಿಯೂ ಆಗಿದೆ, ಚಿಕ್ಕಮಗಳೂರು ಆಗಿದೆ, ಸಿಆರ್ಎಫ್ ಅಲ್ಲಿ ರಸ್ತೆ ಬಂದಿದೆ, PMJS ಆಗಿದೆ. ನೀವು ಯಾವುದೇ ಹಳ್ಳಿಗೆ ಹೋದರೂ ಕೂಡ 80-90% ಜನ ಒಂದಲ್ಲ ಒಂದು ರೀತಿಯ ಸೌಲಭ್ಯವನ್ನ, ಅದು ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಉಚಿತ ಅಕ್ಕಿ ಇರ್ಬೋದು, ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಬೆಳೆ ವಿಮೆ ಇರ್ಬೋದು, ಬೇರೆ ಬೇರೆಯನ್ನು ಪಡ್ಕೊಂಡಿದ್ದಾರೆ. ಕೊರೋನಾದಲ್ಲಿ ಅನುಕೂಲ ಆಗಿದೆ. ಇದರ ಆಧಾರದಲ್ಲಿ, ಅಭಿವೃದ್ಧಿಯ ಆಧಾರದಲ್ಲೇ ಓಟ್ ಕೇಳಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಅದೇ ಆಧಾರದಲ್ಲಿ ನಮ್ಮ ಕ್ಷೇತ್ರದಲ್ಲೂ ನಾವು ಓಟ್ ಕೇಳ್ತೀವಿ. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ 100% ರಿಸಲ್ಟ್ ಬರುತ್ತೆ, ಇದು ನಮ್ಮ ವಿಶ್ವಾಸ. ಮತ್ತು ಆ ವಿಶ್ವಾಸದ ಮೇಲೇ ನಾವು ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ಮೋದಿಯವರನ್ನ ಇವತ್ತು ಕರ್ನಾಟಕ ಜನ ಪ್ರೀತಿ ಮಾಡ್ತಾರೆ. ಪದೇ ಪದೇ ಮೋದಿ ಇಲ್ಲಿ ಬಂದಿದ್ದಾರೆ, ಅಭಿವೃದ್ಧಿ ಕೆಲಸ ಜೊತೆಗೆ ಬಂದಿದ್ದಾರೆ, ಮೋದಿಯನ್ನು ಜನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ಜನಕ್ಕೆ ಅನಿಸ್ಬಿಟ್ಟಿದ್ರೆ ಮೋದಿಯನ್ನು ಗೆಲ್ಲಿಸಬೇಕು, ದೇಶಕ್ಕೆ ಮೋದಿ ಬೇಕು. ಇರುತ್ತೆ ರಾಜಕೀಯ ಅಂದ್ರೆ, ಎಲ್ಲರ ಗೆಲ್ಲುವ ಸೀಟನ್ನು ಎಲ್ಲರೂ ಕೇಳ್ತಾರೆ. ಸೀಟ್ ಕೇಳುವಾಗ ಗೊಂದಲಗಳು ಆಗೇ ಆಗ್ತವೆ. ಇದಕ್ಕೆ ಚುನಾವಣೆಗೆ ಸಂಬಂಧ ಇರಲ್ಲ. ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರಕ್ಕೆ ನಾವು ಬಂದ್ರೆ. ತಾವು ಸ್ಪರ್ಧೆ ಮಾಡ್ತೀರಾ ಮೇಡಮ್? ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ.